ನಮಸ್ಕಾರ ಸದ್ಗುರು. ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಮಗುವಿನ ನಾಮಕರಣ ಮಾಡುವುದರ ಪ್ರಾಮುಖ್ಯತೆ ಏನು? ಸಂಸ್ಕೃತದ ಅಕ್ಷರಗಳು ಸೃಷ್ಟಿಯ ಕುರಿತಾದ ಒಂದು ನಿರ್ದಿಷ್ಟ ತಿಳುವಳಿಕೆಯಿಂದ ಬಂದಿವೆ. ಯಾಕಂದರೆ ಈ ಭಾಷೆನ ಕೇವಲ ಮಾತುಕತೆಗಾಗಿ ಸೃಷ್ಟಿಸಲಾಗಿಲ್ಲ, ಈ ಭಾಷೆನ ಸಂವಹನದ ಉದ್ದೇಶಕ್ಕಾಗಿ ಹುಟ್ಟಾಕಿದ್ದಲ್ಲ. ಈ ಭಾಷೆನ ಜನರು ಸೃಷ್ಟಿಯಿಂದ ಶೋಧನೆ ಮಾಡಿ ಕಂಡುಕೊಂಡರು. ಈ ಭಾಷೆ ಗಮನದ ಶಕ್ತಿಯಿಂದ ಸೃಷ್ಟಿಯಾಯಿತೇ ಹೊರತು ಕಲ್ಪನಾ ಶಕ್ತಿಯಿಂದಲ್ಲ. ಬಹಳಷ್ಟು ರೀತಿಯಲ್ಲಿ ನೀವು ಉಚ್ಚರಿಸೋ ಶಬ್ದಗಳು ಮತ್ತು ಈ ಶಬ್ದಗಳು ಸೂಚಿಸೋ ರೂಪಗಳ ನಡುವೆ ಸಂಬಂಧ ಇರುತ್ತೆ. ಮಂತ್ರ ಅಂದ್ರೆ ಇದೆ. ಮಂತ್ರ ಮೀನ್ಸ್ ಅ ಸೌಂಡ್, ಅ ಪ್ಯೂರ್ ಸೌಂಡ್. ಮಂತ್ರ ಅಂದ್ರೆ ಶಬ್ದ, ಶುದ್ಧ ಶಬ್ದ. ಯಂತ್ರ ಅಂದ್ರೆ ಅದಕ್ಕೆ ಸರಿಹೊಂದೋ ರೂಪ. ಇದನ್ನು ಅರ್ಥ ಮಾಡಿಕೊಳ್ಳೋಕೆ ನಿಮಗೆ ಭೌತಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ರೆ, ಕನಿಷ್ಠ ಹೈಸ್ಕೂಲ್ನಲ್ಲಿ ನೀವು ಭೌತಶಾಸ್ತ್ರ ಓದಿದ್ರೆ ಖಂಡಿತ ಕಡೆಪಕ್ಷ ಒಂದು ಅಧ್ಯಾಯ ಎರಡು ಪುಟ ಆದರೂ ಶಬ್ದದ ಬಗ್ಗೆ ಪಾಠ ಇರುತ್ತೆ. ನೀವು ಶಬ್ದನ ಶಬ್ದ ಅಳತೆ ಮಾಡೋ ಓಸಿಲೋಸ್ಕೋಪ್ ಉಪಕರಣದಿಂದ ಹಾಯಿಸಿದರೆ ಅದರ ಕಂಪನದ ಆವರ್ತನ, ವ್ಯಾಪ್ತಿ ಮತ್ತು ಮಿಕ್ಕ ಆಯಾಮಗಳನ್ನು ಆಧರಿಸಿ ಅದೊಂದು ನಿರ್ದಿಷ್ಟ ರೂಪನ ಕೊಡುತ್ತೆ ಪ್ರತಿ ಸರ್ತಿನೂ. ಹೀಗಾಗಿ ಒಂದು ಶಬ್ದಕ್ಕೆ ಒಂದು ರೂಪ ಜೋಡಿಸ್ಕೊಂಡಿರುತ್ತೆ. ಅದೇ ರೀತಿ ಒಂದು ರೂಪಕ್ಕೆ ಒಂದು ಶಬ್ದ ಜೋಡಿಸ್ಕೊಂಡಿರುತ್ತೆ. ಮಗು ಹುಟ್ಟಿದಾಗ ಸೌರಮಂಡಲದ ಸ್ಥಾನಮಾನದ ಜಾಮೆಟ್ರಿ ಆಧರಿಸಿ ಬ್ರಹ್ಮಾಂಡವನ್ನೇ ಪರಿಗಣಿಸೋ ಮತ್ತೊಂದು ರೀತಿಯೂ ಇದೆ. ಆದರೆ ಇದು ತುಂಬ ಸಂಕೀರ್ಣವಾದದ್ದು. ಕನಿಷ್ಠ ಸೌರಮಂಡಲದ ಜಾಮೆಟ್ರಿ ಪರಿಗಣಿಸಿ. ಈ ದಿನ ಈ ಸಮಯದಲ್ಲಿ ಹುಟ್ಟಿದವರಿಗೆ ಈ ಶಬ್ದ ಉತ್ತಮವಾದದ್ದು ಅಂತ ನಿರ್ಧರಿಸ್ತಾರೆ. ಇದಕ್ಕೆ ನಿರ್ದಿಷ್ಟ ವೈಜ್ಞಾನಿಕ ಆಧಾರನೂ ಇದೆ, ಆದರೆ ಇದಕ್ಕೆ ನಿರ್ದಿಷ್ಟವಾದ ಮಿತಿನೂ ಇದೆ. ಯಾಕಂದರೆ ಸಂಸ್ಕೃತ ವರ್ಣಮಾಲೆಯಲ್ಲಿ 54 ಅಕ್ಷರಗಳಿವೆ. ಈ ಅಕ್ಷರಗಳನ್ನು ನೂರಾರು ಚಿಕ್ಕ ಚಿಕ್ಕ ಶಬ್ದಗಳಲ್ಲಿ ವಿಂಗಡಿಸಬಹುದು. ಈ ಚಿಕ್ಕ ಚಿಕ್ಕ ಶಬ್ದಗಳಲ್ಲಿ ಜನರ ಹೆಸರು ಇಡೋದು ತುಂಬ ಸಂಕೀರ್ಣವಾದ ವಿಷಯ. ಯಾರಾದರೂ ಬ್ರಹ್ಮಚರ್ಯ ಅಥವಾ ಸನ್ಯಾಸ ತಗೊಂಡ್ರೆ ಅವರಿಗೆ ಹೊಸ ಹೆಸರು ಇಡೋ ಸಂದರ್ಭ ಬಂದಾಗ ಅವರ ಹುಟ್ಟಿನಿಂದಲ್ಲ, ಆದರೆ ಅವರು ಯಾರು ಅನ್ನೋ ನಿರ್ದಿಷ್ಟ ಅಂಶಗಳನ್ನು ಗಮನಿಸಿ ನಾವು ಹೆಚ್ಚಿನ ಕಾಳಜಿ ತಗೋತೀವಿ, ಮತ್ತವರು ಹೇಗೆ ದೀಕ್ಷೆನ ಸ್ವೀಕರಿಸ್ತಾರೆ ಇದೆಲ್ಲ ನೋಡಿ ನಾವು ಅವರ ಹೆಸರನ್ನು ಇಡ್ತೀವಿ. ಆ ಹೆಸರು ಅಥವಾ ಆ ಶಬ್ದ ಅದಕ್ಕೆ ಒಂದೋ ತರಹ ಅರ್ಥ ಅಲ್ಲ, ಅರ್ಥ ಇಲ್ಲಿ ಅಪ್ರಸ್ತುತ. ಯಾಕಂದರೆ ಅರ್ಥನ ಹುಟ್ಟಾಕಬಹುದು. ವಿ ಮಸ್ಟ್ ನೇಮ್ ಯುವರ್ ಚೈಲ್ಡ್ ಇನ್ ಸಚ್ ಎ ವೇ ದಟ್ ಎವ್ರಿ ಟೈಮ್ ಯು ಕಾಲ್ ದಟ್ ನೇಮ್ ಸಮಥಿಂಗ್ ವಿದ್ ಇನ್ ಹಿಮ್ ಶುಡ್ ಲೂಸನ್ ಅಪ್. ನಾವು ಮಗುಗೆ ಯಾವ ರೀತಿ ಹೆಸರಿಡಬೇಕಂದ್ರೆ ಪ್ರತಿ ಬಾರಿ ಆ ಹೆಸರನ್ನು ಕರೆದಾಗ ಮಗುಲಿರೋ ಯಾವುದಾದ್ರೂ ಒಂದು ಅಂಶ ಸಡಿಲವಾಗಬೇಕು. ಆದರೆ ನೀವು ಅವನಿಗೆ ಅನಿರುದ್ಧ ಅನ್ನೋ ಹೆಸರಿಟ್ರೆ, ಅವನು ದೇಶದ ಹೊರಗೆ ಹೋದರೆ ಅಥವಾ ಈಗ ದೇಶದ ಒಳಗೆ ಬೆಂಗಳೂರಿಗೆ ಹೋದರೆ ನಿಮ್ಮನ್ನು ಆ್ಯಂಡಿ ಅಂತ ಕರೀತಾರೆ. ಓಕೆ, ಸರಿ ತಾನೆ? ನೀವು ಜನಕ ಅಂತ ಇಟ್ಟರೆ ಅವನ್ನ ಜ್ಯಾಕ್ ಅಂತಾರೆ. ಸೊ ಹೀಗಾಗಿ ಅವರು ಅವನಿಗೆ ಹೊಸದಾಗಿ ಏನು ಹೆಸರಿಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಅದು ನಡೆಯುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಮುಖ್ಯ. ನೀವು ಮುಕ್ತಿ ಅನ್ವೇಷಣೆಯಲ್ಲಿದ್ದರೆ ನೀವು ಉಚ್ಚರಿಸಿದ ಹೆಸರು, ನೀವು ಉಚ್ಚರಿಸುವ ಶಬ್ದ ಮುಖ್ಯವಾಗುತ್ತೆ. ಯಾಕಂದರೆ ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಗುವಿಗಿಂತ ಗಂಡು ಮಗುವಿನ ಹೆಸರು ಇಡುವಾಗ ಬಹಳ ಕಾಳಜಿ ತಗೋತಾ ಇದ್ರು. ಲಿಂಗ ತಾರತಮ್ಯದ ಕಾರಣ ಅಲ್ಲ,
ನೀವು ಆ ಹುಡುಗನ ಜೊತೆ ಬದುಕಬೇಕು. ಹುಡುಗಿ ಆದರೆ ಮದುವೆಯಾಗಿ ಹೋಗ್ತಾಳೆ. ಹುಡುಗ ನೀವು ಸಾಯೋ ತನಕ ನಿಮ್ಮ ಸುತ್ತಲೂ ಇರ್ತಾನೆ ಅನ್ನೋ ಕಾರಣದಿಂದ. ನೀವು ಸಾಯೋವಾಗ ನಿಮ್ಮ ಮಗನ ಕರೆಯೋದಾದರೆ ನೀವು ಶಿವ ಅಂತ ಕರೆದ್ರೆ ಒಳ್ಳೆಯದು. ನೈಸ್. ಅವನ ಹೆಸರು ಸ್ಯಾಮ್ ಅಂತ ಇದ್ರೆ ಏನು ಮಾಡೋದು? ಅದರಿಂದ ತಂದೆ ತಾಯಿಗೆ ಯೋಚನೆ ಇರುತ್ತೆ. ಅವನೇನೋ ತನ್ನ ಹೆಸರನ್ನು ಆಗಾಗ್ಗೆ ಬಳಸದೇ ಇರಬಹುದು, ಆದರೆ ನಾವು ಅವನ ಹೆಸರನ್ನು ಮತ್ತೆ ಮತ್ತೆ ಉಚ್ಚರಿಸಬೇಕಾಗುತ್ತೆ ಅಂತ. ಕುಟುಂಬದ ಜಾಮೆಟ್ರಿಗೆ ಏನು ಕೆಲಸ ಮಾಡುತ್ತೋ ಹಾಗಿರಬೇಕು. ಹೆಣ್ಣು ಮಗುಗೆ ಏನು ಹೆಸರು ಇಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಅವಳು ಯಾರನ್ನು ಮದುವೆ ಆಗ್ತಾಳೆ ಅನ್ನೋದು ಗೊತ್ತಿರಲ್ಲ. ಹೀಗಾಗಿ ಸಾಮಾನ್ಯವಾಗಿ ಹುಡುಗಿ ಮದುವೆ ಆದಾಗ ಮದುವೆಯಲ್ಲಿ ಅವಳ ಹೆಸರು ಬದಲಾಯಿಸ್ತಾ ಇದ್ರು. ನಿಮಗಿದು ಗೊತ್ತಾ? 25 ವರ್ಷಗಳ ಹಿಂದಿನವರೆಗೆ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಮದುವೆಯಲ್ಲಿ ಅವರ ಗಂಡನ ಹೆಸರನ್ನು ಆಧರಿಸಿ ಅವಳ ಹೆಸರು ಬದಲಾಯಿಸ್ತಾ ಇದ್ರು. ಗಂಡನ ಗುಣಲಕ್ಷಣಗಳಿಗೆ ದೈವಿಕ ಜಾಮೆಟ್ರಿಗೆ ಹೊಂದೋ ಹಾಗೆ ಅವಳ ಹೆಸರನ್ನು ಬದಲಾಯಿಸ್ತಿದ್ರು. ಆದರೆ ಈಗ ಅದನ್ನು ಅವಮಾನ ಅಂತ ಅಂದ್ಕೋತಾರೆ. ನಾನು ಯಾಕೆ ನನ್ನ ಹೆಸರನ್ನು ಬದಲಾಯಿಸ್ಕೊಳ್ಬೇಕು, ಅವಶ್ಯಕತೆ ಇಲ್ಲ. ಇದು ಯಾಕೆ ಬಂತಂದರೆ ಎಲ್ಲವೂ ಶೋಷಣೆ ಆಗಿಬಿಟ್ಟಿದೆ, ಅದರಿಂದ ಪ್ರತಿಯೊಂದಕ್ಕೂ ವಿರೋಧ ಬರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಎಲ್ಲರೂ ಒಪ್ತಾ ಇದ್ರು. ಯಾವುದನ್ನಾದರೂ ನ್ಯಾಯಯುತವಾಗಿ ಮತ್ತು ಯೋಗ್ಯವಾಗಿ ನಿರ್ವಹಣೆ ಮಾಡದಿದ್ದರೆ ಅದು ಸಮಸ್ಯೆ ಆಗುತ್ತೆ. ಹೀಗಾಗಿ ಯಾವಾಗಲೂ ಗಂಡು ಮಗುವಿಗೆ ಹೆಸರಿಡೋದು ಮುಖ್ಯ ಪ್ರಕ್ರಿಯೆ ಆಗಿತ್ತು, ಯಾಕಂದರೆ ನೀವು ಅವನ ಜೊತೆ ಬಾಳಬೇಕು. ಈಗಾದರೆ ಮಗನೂ ಹೊರಟೋಗ್ತಾನೆ, ಅದು ಪರವಾಗಿಲ್ಲ. ಆದರೆ ಆ ದಿನಗಳಲ್ಲಿ ಸಾಯೋವರೆಗೆ ಮಗ ನಿಮ್ಮ ಜೊತೆ ಇರ್ತಿದ್ದ. ಹೀಗಾಗಿ ನೀವು ಉಚ್ಚರಿಸೋ ಹೆಸರು ಕುಟುಂಬದ ಜಾಮೆಟ್ರಿ ಸಮೀಕರಣದ ಜೊತೆ ಹೊಂದಿಕೆ ಇರೋದು ಮುಖ್ಯವಾಗಿತ್ತು.